ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಯಾರು ಈ ಸಲದ ಕೆಸೆಟ್ ಪರೀಕ್ಷೆಯನ್ನು ಬರೋದು ಅದರಲ್ಲಿ ಉತ್ತೀರ್ಣರಾಗಿ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳಿಗೆ ಕೆಸೆಟ್ ಘಟಕ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಅವರು ತಮ್ಮ ವೆಬ್ಸೈಟ್ನಲ್ಲಿ ಒಂದು ಮಾಹಿತಿಯನ್ನು ಕೇಳಿದ್ದಾರೆ ಅದೇನೆಂದರೆ ಈ ಸಲದ ಕೆಸೆಟ್ನಲ್ಲಿ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳು ತಮ್ಮ ಪ್ರಮಾಣ ಪತ್ರವನ್ನು ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನೇ ಇಲ್ಲಿ ನೀಡಿದೆ ಮತ್ತು ಈ ಒಂದು ಸರ್ಟಿಫಿಕೇಟ್ಗಳನ್ನು ಅಂದರೆ ಈ ಪ್ರಮಾಣ ಪತ್ರಗಳನ್ನು ಈ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ ಈ ಪ್ರಮಾಣ ಪತ್ರಗಳನ್ನು ಯಾವ ಒಂದು ಅಡ್ರೆಸ್ಗೆ ಕಳಿಸ್ಬೇಕು ಅಂತಲೂ ಕೂಡ ಈ ಇಲ್ಲಿ ಒಂದು ಅಡ್ರೆಸ್ಸನ್ನು ಕೂಡ ಕೊಟ್ಟಿದ್ದಾರೆ ಈ ಏನು ನಾನು ಹೇಳುವಂಥ ಈ ಅಡ್ರೆಸ್ಗೆ ನೀವು ಈ ಒಂದು ಏನು ಪ್ರಕಟಣೆಯಲ್ಲಿ ತಿಳಿಸಿರುವಂತಹ ಪ್ರಮಾಣ ಪತ್ರಗಳ ಪಟ್ಟಿಯನ್ನು ನೋಡಿಕೊಂಡು ನೀವು ನೀವು ಇದನ್ನು ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಆಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ದ ಫಾಲೋಯಿಂಗ್ ಅಟೆಸ್ಟೆಡ್ ಕಾಪೀಸ್ ಬೈ ಎ ಗೆಜೆಟೆಡ್ ಆಫೀಸರ್ ಆನ್ ಆರ್ ಬಿಫೋರ್ ಟ್ವೆಂಟಿ ಫಿಫ್ತ್ ನವೆಂಬರ್ ಟು ಥೌಸಂಡ್ ಟ್ವೆಂಟಿ ಒನ್ ಟು ದ ಅಡ್ರೆಸ್ ದ ಕೋಆರ್ಡಿನೇಟರ್ ಕೆಸೆಟ್ ಸೆಂಟರ್ ಮೌಲ್ಯಭವನ್ ಮಾನಸ ಗಂಗೋತ್ರಿ ಮೈಸೂರು ಫೈವ್ ಸೆವೆನ್ ಜೀರೋ 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 ಸಿಕ್ಸ್ ಅಂದರೆ ಯಾರು ಈ ಕೆಸೆಟ್ನಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದರು ಅವರೆಲ್ಲರೂ ಕೂಡ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಒಳಗೆ ದ ಕೋಆರ್ಡಿನೇಟರ್ ಅಂದರೆ ಸಂಯೋಜಕರು ಕೆಸೆಟ್ ಕೇಂದ್ರ ಘಟಕ ಮೌಲ್ಯಭವನ ಮಾನಸ ಗಂಗೋತ್ರಿ ಮೈಸೂರು ಐದು ಏಳು ಸೊನ್ನೆ 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 ಆರು ಇವರು ಇವ ಈ ಒಂದು ವಿಳಾಸಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಳಿಸ್ಕೊಡ್ಬೋದು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸುವಂಥ ಸಂದರ್ಭದಲ್ಲಿ ಅದು ಅಟೆಸ್ಟೆಡ್ ಕಾಪೀಸ್ ಆಗಿರಬೇಕು ಅಂದರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರ್ತದೋ ಅದನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಗೆಜೆಟೆಡ್ ಆಫೀಸರ್ಸ್ ಏನು ಬರ್ತಾರೋ ಗೆಜೆಟೆಡ್ ಆಫೀಸರ್ಸ್ ಅಂದರೆ ನೀವು ಪಿ ಯು ಕಾಲೇಜ್ ಲೆಕ್ಚರರ್ ಆಗಿರ್ಬೋದು ಡಿಗ್ರಿ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಿಸ್ಟ್ರ್ ಹೆಡ್ ಮಿಸ್ಟ್ರೆಸ್ ಇರ್ಬೋದು ಇವರ ಹತ್ರ ಅವರು ಯಾರೇ ಆಗಲಿ ಗೆಜೆಟೆಡ್ ಆಫೀಸರ್ ಅಂತ ಯಾರು ಇರ್ತಾರೋ ಅವ್ರ ಹತ್ರ ಟೆಸ್ಟೇಷನ್ ಮಾಡಿಸ್ಕೊಂಡು ನೀವು ದ ಕೋಆರ್ಡಿನೇಟರ್ ಕೆಸೆಟ್ ಸೆಂಟರ್ ಮೌಲ್ಯಭವನ ಗಂಗೋತ್ರಿ ಮೈಸೂರು ಫೈವ್ ಸೆವೆನ್ ಜೀರೋ 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 ಸಿಕ್ಸ್ ಇವರಿಗೆ ಈ ಕೆಳಕಂಡಂತಹ ದಾಖಲೆಗಳನ್ನು ಅಟೆಸ್ಟೆಡ್ ಕಾಪೀಸ್ಗಳನ್ನು ನೀವು ಕಳಿಸ್ಕೊಡ್ಬೇಕಾಗತ್ತೆ ಅವ್ರು ಹೇಳಿರೋ ಪ್ರಕಾರ ನೀವು ಕಳಿಸ್ಬೇಕು ಕಳಿಸ್ಕೊಡ್ಬೇಕಾಗಿರೋಂಥ ಅಟೆಟೆ ಅಟೆಸ್ಟೆಡ್ ಕಾಪೀಸ್ ಯಾವುದಂದರೆ ಒಂದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೊಂದರ ರಿಸಲ್ಟ್ ಶೀಟು ಈಗ ರಿಸಲ್ಟ್ ಬಂತಲ್ಲ ನಿಮಗೆ ಮೊನ್ನೆ ಆ ರಿಸಲ್ಟ್ ಶೀಟ್ ಒಂದು ಎರಡನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವು ಹಿಂದೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಕೆಸೆಟ್ ಎಕ್ಸಾಮ್ ಬರೆಯೋಕೋಸ್ಕರ ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಅಪ್ಲಿಕೇಶನ್ ಕಾಪಿಯ ಒಂದು ಪ್ರತಿ ಆಮೇಲೆ ಮೂರನೇದು ಜೆರಾಕ್ಸ್ ಕಾಪಿ ಆಫ್ ಬ್ಯಾಂಕ್ ಚಲನ್ ನೀವು ಈ ಒಂದು ಪರೀಕ್ಷೆಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕೆ ಏನು ಫೀಸ್ ಇತ್ತು ಆ ಶುಲ್ಕವನ್ನು ಏನು ಬ್ಯಾಂಕ್ ಪಾ ಬ್ಯಾಂಕ್ನಲ್ಲಿ ಪಾವತಿ ಮಾಡಿದ್ರಿ ಅದರ ಒಂದು ಜೆರಾಕ್ಸ್ ಕಾಪಿ ಮತ್ತು ನಾಲ್ಕನೇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಐದನೇದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಈ ಕ್ಯಾಂಡಿಡೇಟ್ನವರು ಈ ಅಭ್ಯರ್ಥಿಗಳು ಲೈಫ್ ಟೈಮ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ಅಂದರೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಆಮೇಲೆ ಆರನೇದು ಪಿ ಡಬ್ಲ್ಯೂ ಡಿ ಕ್ಯಾ ಕ್ಯಾಂಡಿಡೇಟ್ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಇರ್ತಾರಲ್ಲ ಪಿ ಡಬ್ಲ್ಯೂ ಡಿ ಅವರು ಅಂದರೆ ಫಿಸಿಕಲ್ ವಿತ್ ಡಿಸೇಬಲ್ಡ್ ಅಂತ ಒಂದು ಕ್ಯಾಂಡಿಡೇಟ್ ನಾವು ಹೇಳ್ತೀವಲ್ಲ ಆ ಕ್ಯಾಂಡಿಡೇಟ್ಸ್ನವರಿಗೆ ಮುಖ್ಯವಾಗಿ ಅವರು ಡಿಸ್ಟ್ರಿಕ್ಟ್ ಸಿವಿಲ್ ಸರ್ಜನ್ರವರಿಂದ ಪಡೆದಂತಹ ಮೆಡಿಕಲ್ ಸರ್ಟಿಫಿಕೇಟನ್ನು ಒದಗಿಸ್ಕೊಡ್ಬೇಕು ಅದು ಕೂಡ ನಲವತ್ತು ಪರ್ಸೆಂಟ್ ಅದಕ್ಕಿಂತ ಮೇಲೆ ಡಿಸಬಿಲಿಟಿ ಇರೋದನ್ನ ಅದು ಹೇಳಿ ತೋರಿಸ್ಬೇಕು ಅದನ್ನು ಕೊಡಬೇಕಾಗತ್ತೆ ನಂತರದಲ್ಲಿ ಏಳೇದು ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದ ಮಾಸ್ಟರ್ ಡಿಗ್ರಿ ಮಾಸ್ ಕಾರ್ಡ್ಸ್ ಆಫ್ ಆಲ್ ದ ಸೆಮಿಸ್ಟರ್ಸ್ ಇಯರ್ಸ್ ಆರ್ ಅಫಿಷಿಯಲ್ ಟ್ರಾನ್ಸ್ಕ್ರಿಪ್ಟ್ ನೀವು ಮಾಸ್ಟರ್ ಡಿಗ್ರಿ ಎಲ್ಲ ಸೆಮಿಸ್ಟ್ರ ಸರ್ಟಿಫಿಕೇಟ್ಗಳನ್ನು ಕೊಡಬೇಕಾಗತ್ತೆ एंटन तो प्रूफ आफ् क्वालिफईयिंग एक्सामेशेन सर्टिफिकेट पीजी सर्टिफिकेट सर्टी अने पि जि डग्री मास्क फर् दोज हू अल् अंडर अपीरींगनी अपीरींग मे सब्मिट सेम आफ्टर पासिंग द क्वालिफईयिंग एक्सामेशन अरे पी जि डिग्री मास्क के संबंध अ्वालीफयिंग सर्टिफिकेट अरे एक्सामेशेन तक नहीं पि जि डग्री मास्कु अद ನಂತರದಲ್ಲಿ ಒಂಬತ್ತನೆಯದು ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ವಾಲಿಫೈಡ್ ಇನ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಶುಡ್ ಸಬ್ಮಿಟ್ ದ ಕ್ಯಾಟಗರಿ ಸರ್ಟಿಫಿಕೇಟ್ ಫ್ರಮ್ ದ ಡೇಟ್ ಆಫ್ ಫಿಫ್ಟೀನ್ ತ್ರೀ ಟೂ ತೌಸಂಡ್ ಸೆವೆಂಟೀನ್ ಆನ್ವರ್ಡ್ಸ್ ಯಾರು ಟೂ ಎ ಟು ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಯವರು ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರು ಜಾತಿ ಪ್ರಮಾಣ ಪತ್ರವನ್ನು ಜಾತಿ ಮತ್ತು ಏನು ನಿಮ್ಮ ಆದಾಯ ಪ್ರಮಾಣ ಪತ್ರ ಒಟ್ಟಿಗೆ ಕೊಡ್ತಾರಲ್ಲ ಆ ಕ್ಯಾಟ ಕ್ಯಾ ಕ್ಯಾಟಗರಿ ಸರ್ಟಿಫಿಕೇಟನ್ನು ಒದಗಿಸ್ಕೊಡ್ಬೇಕಾಗತ್ತೆ ಮತ್ತು ಈ ಒಂದು ಕ್ಯಾಟಗರಿ ಸರ್ಟಿಫಿಕೇಟು ಎಲ್ಲಿಂದ ಇರಬೇಕು ಅಂದರೆ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರ ನಂತರದಲ್ಲೇ ಆಗಿರಬೇಕು ಅದರ ಹಿಂದೆ ಆದರೆ ಅದು ವ್ಯಾಲಿಡಿಟಿ ಇರೋದಿಲ್ಲ ಆದ್ದರಿಂದ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರ ನಂತರದಲ್ಲಿರುವಂಥ ಒಂದು ಕ್ಯಾಟಗರಿ ಸರ್ಟಿಫಿಕೇಟನ್ನು ಹಾಕಬೇಕಾಗತ್ತೆ ಮತ್ತು ಹತ್ತನೇದು ಕ್ಯಾಂಡಿಡೇಟ್ ಶುಡ್ ರೈಟ್ ಎ ರಿಕ್ವೆಸ್ಟ್ ಲೆಟರ್ ಫಾರ್ ಎನಿ ಕರೆಕ್ಷನ್ಸ್ ಕರೆಕ್ಷನ್ಸ್ ಟು ಬಿ ಮೇಡ್ ಕ್ಯಾಂಡಿಡೇಟ್ ಫಾದರ್ ಮದರ್ ನೇಮ್ಸ್ ಅಂದರೆ ಯಾ ಯಾರು ಯಾವೆಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮಲ್ಲಿ ತಮಗೆ ಅಂದರೆ ತಂದೆ ಹೆಸರು ತಾಯಿ ಹೆಸರು ತಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಪ್ಲಿಕೇಶನ್ ಹಾಕುವಾಗ ಮಾಡುವಾಗ ಅದನ್ನು ಕರೆಕ್ಷನ್ ಬೆಕ್ ಮಾಡಿಸ್ಕೊಳ್ಬೇಕು ಅಂತಂದರೆ ಅವರು ರಿಕ್ವೆಸ್ಟ್ ಲೆಟರನ್ನು ಕೊಡಬೇಕು ತನ್ನ ಹೆಸರು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಡಿಸಿ ಅಥವಾ ತಾಯಿ ಹೆಸರು ತಂದೆ ಹೆಸರು ತಪ್ಪಾಗಿದ್ದರೆ ಅದನ್ನು ಸರ್ಪಡ್ ಕೊಡಿಸಿ ಸರ್ ಸರಿಪಡಿಸಿ ಕೊಡಿ ಅಂತ ಹೇಳಿಬಿಟ್ಟು ನೀವು ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಡ್ಬೋದು ನಂತರದಲ್ಲಿ ಹನ್ನೊಂದನೇದಾಗಿ ಪೋಸ್ಟಲ್ ಅಡ್ರೆಸ್ ಅಂದರೆ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ನಿಮ್ಗೆ ಸರ್ಟಿಫಿಕೇಟ್ ಕಳಿಸ್ಬೇಕಾದ್ರೆ ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ಹಾಲಿ ಎಲ್ಲಿ ವಾಸ ಬಿದ್ದಿರೋ ಮತ್ತು ನಿಮ್ಮ ಪೋಸ್ಟಲ್ ಲೆಟರ್ಸ್ಗಳೆಲ್ಲ ಎಲ್ಲಿ ನಿಮ್ಮ ಅಡ್ರೆಸ್ಗೆ ಎಲ್ಲಿಗೆ ಬರುತ್ತೋ ಸುಲಭವಾಗಿ ರೀಚ್ ಆಗುತ್ತೋ ನೀವು ಯಾವ ಸುಲಭವಾಗಿ ಸಿಗ್ತಿರೋ ಅಂಥ ಒಂದು ಮನೆಯ ಅಡ್ರೆಸ್ಸನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ ಇಷ್ಟು ದಾಖಲೆಗಳೆಲ್ಲವನ್ನೂ ಕೂಡ ನೀವು ಒಂದು ಅಟೆಸ್ಟೆಡ್ ಕಾಪಿ ಇದು ನೀವು ಒರಿಜಿನಲ್ ಅಲ್ಲ ನಿಮ್ಮ ಈ ದಾಖಲೆಗಳನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಅದಕ್ಕೆ ನೀವು ಗೆಜೆಟೆಡ್ ಅಧಿಕಾರಿಗಳಿಂದ ಗೆಜೆಟೆಡ್ ಅಧಿಕಾರಿಗಳು ಬರ್ತಾರಲ್ಲ ಆಫೀಸರ್ ಅವರಿಂದ ಅಟೆಸ್ಟೇಷನ್ ಮಾಡಿಸಿ ಅದನ್ನು ಒಂದು ಕವರ್ನಲ್ಲಿ ಹಾಕಿ ನಂತರದಲ್ಲಿ ಈ ನಾನೇನು ಹೇಳಿದ ವಿಳಾಸ ಏನಿತ್ತು ಆ ವಿಳಾಸಕ್ಕೆ ಕಳಿಸ್ಕೊಟ್ರೆ ನಿಮಗೆ ನಂತರದ ದಿನಗಳಲ್ಲಿ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ನಿಮ್ಮ ಮನೆ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತೀನಿ ಮತ್ತೊಂದು ವಿಷಯದೊಂದಿಗೆ ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ